एवरीवन वेलकम बैक टू माय चैनल इवत ना यूएस ना हवाई स्टेटलो कावी ऐलैंडल ना उल्को शेरटन रेसार्ट हेगे रूमेल हेगे अंत तोरस्ता हि लेट्स गेट स्टार्टेड। ಕೆಲವರು ಯೋಚನೆ ಮಾಡ್ತಿರ್ತೀರಾ ಅಲ್ವಾ, ಏನಿದು ಅಲೋಹಾ, ಅಲೋಹಾ ಅಂದರೆ ಅರ್ಥ ಏನು ಅಂತ. ಹವಾಯಿ ವಿಸಿಟ್ ಮಾಡಿದವ್ರಿಗೆ ಈ ಅಲೋಹಾ ಪದದ ಪರಿಚಯ ಖಂಡಿತ ಆಗೇ ಆಗಿರುತ್ತೆ. ಯಾಕೆಂದರೆ ಇದು ಹವಾಯಿನ್ ವರ್ಡ್. ಸೊ ಹವಾಯಿನ್ ನೇಟಿವ್ಸ್ ಈ ಅಲೋಹಾ ಅನ್ನೋ ಪದನ ಲವ್, ಪೀಸ್, ಕಂಪ್ಯಾಷನ್ ಆ್ಯಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೆಸ್ಪೆಕ್ಟಿಗೋಸ್ಕರ, ಸಿಂಪಲ್ ಕಾಮನ್ ಆಗಿ ಗ್ರೀಟಿಂಗ್ಗೋಸ್ಕರ ಈ ಅಲೋಹಾ ಅನ್ನೋ ಪದನ ಬಳಸ್ತಾರೆ. ಸೊ ಇವಾಗ ನಾವು ಉಳ್ಕೊಂಡಿರೋ ರೂಮಿನ ಬಾಲ್ಕನಿಯಿಂದ ಯಾವ ರೀತಿಯಾಗಿ ವ್ಯೂ ಕಾಣುತ್ತೆ ಅಂತ ತೋರಿಸ್ತೀನಿ. ಖಂಡಿತ ಹವಾಯಿ ಅಂದಮೇಲೆ ಎಲ್ಲ ಕಡೆ ಸಮುದ್ರ, ಹಾಗೆ ದೊಡ್ಡ ದೊಡ್ಡ ಎತ್ತರ ಎತ್ತರ ಇರೋ ತೆಂಗಿನ ಮರಗಳು ಕಾಣಿಸುತ್ತೆ. ಜೊತೆಗೆ ನಮ್ಮ ರೂಮಿಂದ ಈ ಪೂಲ್ ವ್ಯೂ ಕೂಡ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ದೊಡ್ಡವ್ರಿಗೂ ಒಂದು ಪೂಲ್ ಮಾಡಿದ್ದಾರೆ, ಹಾಗೆ ಅಲ್ಲಿ ಪಕ್ಕಕ್ಕೆ ಅದಕ್ಕೆ ಅಟ್ಯಾಚ್ ಆಗಿರೋ ಥರ ಕಿಡ್ಸ್ ಪೂಲ್ ಕೂಡ ಇದೆ. ನಾನು ಪೂಲ್ ಹತ್ತಿರ ಹೋದಾಗ ಡೀಟೇಲ್ ಆಗಿ ಪೂಲ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಉಳ್ಕೊಂಡಿರುವಂತ ರೂಮಲ್ಲಿ ಕಿಚನ್ ಇಲ್ಲ, ಆದರೆ ಈ ತರ ಕಾಫಿ ಮೇಕರ್ ಇಟ್ಟಿದ್ದಾರೆ, ಹಾಗೆ ಕಾಫಿ ಪೌಡರ್, ಟೀ ಪೌಡರ್, ಮಿಲ್ಕ್ ಪೌಡರ್ ಇದೆಲ್ಲದನ್ನು ಇಟ್ಟಿದ್ದಾರೆ. ಜೊತೆಗೆ ಇಲ್ಲೊಂದು ಸಣ್ಣ ರೆಫ್ರಿಜರೇಟರ್ ಕೂಡ ಇದೆ. ಹಾಗಾಗಿ ನಾವೇನು ಪ್ಲಾನ್ ಮಾಡಿದ್ವಿ ಅಂದರೆ, ನಾಳೆಗೆ ನಾವು ಒಂದಷ್ಟು ವೆಜಿಟೇಬಲ್ನ ಆನ್ಲೈನ್ ಆರ್ಡರ್ ಮಾಡಿಕೊಂಡ್ರೆ ನಮಗೆ ಈ ವೀಕಿಗೆ ಈ ರೂಮಲ್ಲಿ ಸ್ಟೇ ಮಾಡೋ ಅಷ್ಟು ದಿನ ಫ್ರಿಡ್ಜಲ್ಲಿ ನಾವು ತರಕಾರಿಗಳನ್ನು ಹಾಗೆ ಹಾಲು ಮೊಸರನ್ನು ಸ್ಟೋರ್ ಮಾಡ್ಕೋಬಹುದು ಅಂತ. ಸೊ ನೆಕ್ಸ್ಟ್ ಒಂದು ವಾರಕ್ಕೆ ನನ್ನ ಮೇಕಪ್ ರೂಮ್ ಇದು ಅಂತಲೇ ಹೇಳಬಹುದು, ಅಥವಾ ಮೇಕಪ್ ಟೇಬಲ್ ಅಂತ ಕೂಡ ಅಂದ್ಕೋಬಹುದು. ಯಾಕೆಂದರೆ ಇಲ್ಲೊಂದು ಬ್ರೈಟಾಗಿರೋ ಲೈಟಿಂಗ್ ಇರೋ ಮಿರರ್ ಹಾಕಿದ್ದಾರೆ. ಸೊ ಸಾಕು ಇಷ್ಟು ನಮ್ಮ ಮೇಕಪ್ಗೆ, ನನ್ನ ಮಗಳು ಮೇಕಪ್ ಇಲ್ಲೇ ನಡೆಯುತ್ತೆ ಒಂದು ವಾರ. ಹಾಗೆ ತುಂಬ ನೀಟಾಗಿದೆ ರೂಮು ಕೂಡ, ನೀವು ನೋಡ್ತಾ ಇರಬಹುದು. ಇಲ್ಲೆಲ್ಲ ನೀಟಾಗಿ ಟವಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಬಾತ್ರೂಮಲ್ಲಿ ಒಂದು ಬಾತ್ ಟಬ್ ಇದೆ, ಹಾಗೆ ಇಲ್ಲೊಂದು ಪೇಂಟಿಂಗ್ ಕೂಡ ಹಾಕಿದರು. ಸೊ ಈ ಡೋರ್ನ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಈ ಕಂಪ್ಲೀಟ್ ಒಂದು ಫುಲ್ ಸೈಜ್ ಮಿರರ್ ಕೂಡ ಇದೆ. ಅಂದರೆ ಅವರು ಡೋರ್ಗೇ ಫುಲ್ ಸೈಜ್ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಸೊ ನಾವು ಡ್ರೆಸ್ ಮಾಡ್ಕೊಳ್ಳೋಾಗ ನಾವು ಪೂರ್ತಿ ಫುಲ್ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಒಂದು ಟಿವಿ ಇಟ್ಟಿದ್ದಾರೆ, ಹಾಗೆ ಒಂದು ಚಿಕ್ಕ ಡೈನಿಂಗ್ ಟೇಬಲ್ ಕೂಡ ಸೆಟ್ ಮಾಡಿದ್ದಾರೆ ನಾವು ಲಂಚು ಡಿನ್ನರ್ ಮಾಡುವಾಗ ಹೆಲ್ಪ್ ಆಗೋಕ್ಕೆ. ಹಾಗೆ ಅವರು ನಮಗೆ ವೆಲ್ಕಮ್ ಚಾಕ್ಲೇಟ್ಸ್ ಕೂಡ ಕೊಟ್ಟರು, ಆಲ್ಮಂಡ್ ಚಾಕ್ಲೇಟ್ಸು, ತುಂಬಾ ಚೆನ್ನಾಗಿತ್ತು ಮಿಲ್ಕ್ ಚಾಕ್ಲೇಟು. ಈಗ ರೆಡಿಯಾಗಿ ನನ್ನ ಮಗಳನ್ನು ರೆಡಿ ಮಾಡಿಕೊಂಡು ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬೀಚ್ ಹತ್ರ ಎಲ್ಲ ಹೇಗಿದೆ, ನಾವು ಉಳ್ಕೊಂಡಿರೋ ರೆಸಾರ್ಟ್ ಬೀಚ್ ನಮ್ಮ ರೆಸಾರ್ಟ್ ಅವರಿಗೆ ಮಾತ್ರ, ಅಂದರೆ ಪ್ರೈವೇಟ್ ಬೀಚ್ ಅಂತಲೇ ಹೇಳಬಹುದು. ಸೊ ಇಲ್ಲಿ ನಡ್ಕೊಂಡು ಹೋಗುವಾಗಲೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೀವು ನೋಡ್ತಾ ಇರಬಹುದು ಅಕ್ಕಪಕ್ಕ ಎಲ್ಲ ಈ ಥರ ಪೂಲಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಅಂದ್ಕೊಂಡ್ವಿ ಮಾರ್ನಿಂಗ್ ಬೇಗ ಬಂದರೆ ಸ್ವಲ್ಪ ಕಮ್ಮಿ ಜನ ಇರ್ತಾರೆ ಅಂತ. ಸೊ ಸದ್ಯಕ್ಕೆ ನಾವೀಗ ಪೂಲ್ ಹತ್ರ ಇಳಿತಾ ಇಲ್ಲ, ನಾವು ಫಸ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬೀಚ್ ಹತ್ರ ಹೋಗಿ ಬೀಚ್ ಎಲ್ಲ ಹೇಗಿದೆ ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ಅಮ್ಮ ನೋಡಿ ಕಡೆ, ಮಂಜಾಗಲೇನೆ ನಿನ್ನ ಕೋಪ
ಕೋಪ ತಂಪು ಮಾಡಲು ತೇರಾಗಲೇನೆ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ಒರವ ಕೊಡಲು ಹೋಗಲದೆ ನಾರಿ ಮನಸ್ಸು ಕೊಡಲು ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಫೋಟೋಗ್ರಾಫರ್ ಇದ್ರು. ಯಾರು ಅಂದ್ರೆ ನನ್ನ ಮಗಳು, ಅವಳು ಹೇಳಿದ ವ್ಯೂ ಪಾಯಿಂಟ್ ಅಲ್ಲೇ ಹೋಗಿ ನಿಂತ್ಕೋಬೇಕು, ಇಲ್ಲಾಂದ್ರೆ ಅವಳು ಫೋಟೋ ಕ್ಲಿಕ್ ಮಾಡ್ತಿರ್ಲಿಲ್ಲ. ಸೊ ಫೈನಲಿ ಫೋಟೋ ಕ್ಯಾಪ್ಚರ್ ಮಾಡೋಷ್ಟು ದೊಡ್ಡವಳಾದ್ಲು ನನ್ನ ಮಗಳು. ಬಟ್ ಅವಳನ್ನು ಇಲ್ಲಿ ನಾನು ನೀರ್ ಹತ್ರ ಕರ್ಕೊಂಡು ಬರೋಣ ಅಂದ್ರೆ, ಸ್ವಲ್ಪ ಈ ವೇವ್ಸ್ ಜೋರಾಗಿತ್ತು ನಾವು ಹೋಗಿದ್ದ ದಿನ, ಹಂಗಾಗಿ ಅವಳು ಅಲೆಗಳ ಸೌಂಡ್ಗೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಸ್ಯಾಂಡ್ ಆಟ ಆಡ್ತಾ ಇದ್ಲು. ಸೊ ನಾನು ಕೂಡ ನೀರಿಗಿಳಿದು ಆಟ ಆಡಲಿಲ್ಲ ಇವತ್ತು, ಯಾಕಂದರೆ ನೀವು ನೋಡ್ತಾ ಇರಬಹುದು ಅಲೆಗಳ ರಭಸ ಹೆಚ್ಚಾಗಿತ್ತು. ಹವಾಯಲ್ಲಿ ಬಹಳಷ್ಟು ಬೀಚ್ಗಳಿದೆ, ಎಸ್ಪೆಷಲಿ ಈ ಕಾವಿ ಐಲ್ಯಾಂಡಲ್ಲಿ. ಬಿಗ್ ಐಲ್ಯಾಂಡ್ ಹಾಗೆ ಮಾವಿ ಹೇಗೆ ಅಂದರೆ, ಅದು ಸ್ವಲ್ಪ ನಿಮಗೆ ಶಾಪಿಂಗ್ ಹೋಗಬಹುದು, ಹಾಗೆ ಸಿಟಿ ಮಾಲ್ಸ್ ಆ ಥರದ್ದೆಲ್ಲ ಸಿಗತ್ತೆ. ಬಟ್ ಕಾವಿ ಈಸ್ ಅ ವೆರಿ ಕ್ವೈಟ್ ಐಲ್ಯಾಂಡ್ ಅಂತಲೇ ಹೇಳಬಹುದು, ತುಂಬ ಜನ ಕಮ್ಮಿ. ಹಾಗೆ ಈ ಐಲ್ಯಾಂಡ್ ತುಂಬ ಲಶ್ ಗ್ರೀನ್ ಇರುತ್ತೆ. ನಾನು ಇಲ್ಲಿ ಬೀಚ್ ಹತ್ರ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ನಾನು ನಾಳೆ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಹಾಗೆ ರಿಲ್ಯಾಕ್ಸೇಷನ್ಗೆ ಈ ಕಾವಿ ಐಲ್ಯಾಂಡ್ ಹೇಳಿ ಮಾಡಿಸ್ದಾಗಿದೆ. ಸೊ ಅಲೆಗಳು ಸ್ವಲ್ಪ ಜೋರಿತ್ತು ಅಂತ ನನ್ನ ಮಗಳು ಭಯಪಟ್ಲು ಸ್ವಲ್ಪ, ಹಾಗಾಗಿ ನಾವು ಸರಿ ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಿಮ್ ಮಾಡುವಂತ ಬಾ ಅಮ್ಮ ಅಂತ ರೆಸಾರ್ಟ್ ಒಳಗಿರೋ ಪೂಲಲ್ಲಿ ಈಗ ಅಪ್ಪ ಮಗಳು ಇಳಿದು ಸ್ವಿಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಂದಿರಬಹುದು ಪೂಲ್ ಕೂಡ ಅಷ್ಟೊಂದು ರಶ್ ಇರಲಿಲ್ಲ, ಖಾಲಿನೇ ಇತ್ತು, ನಮ್ಮ ಪ್ರೈವೇಟ್ ಪೂಲ್ ತರನೇ ಅನ್ನಿಸ್ತಾ ಇತ್ತು. ಆಫ್ಟರ್ನೂನ್ ಆಗಿತ್ತು, ಕಿಡ್ಸ್ ಪೂಲಲ್ಲಂತೂ ಯಾರು ಇರಲಿಲ್ಲ, ಆ ಕಡೆ ದೊಡ್ಡವ್ರ ಪೂಲಲ್ಲಿ ಸ್ವಲ್ಪ ಜನ ಇದ್ರು. ಬಟ್ ಇದು ನನ್ನ ಹಸ್ಬೆಂಡ್ ನಿಂತಿರೋದು ಕಿಡ್ಸ್ ಪೂಲ್ ಆಗಿರೋದ್ರಿಂದ ನೀವು ನೋಡಬಹುದು ಆಳ ಕೂಡ ಕಮ್ಮಿ ಇರುತ್ತೆ, ಇಲ್ಲಿ ಸೈಡಲ್ಲಿ ಎಷ್ಟು ಇಂಚ್ ಆಳ ಇರುತ್ತೆ ಅಂತ ಕೂಡ ಅವರು ಮಾರ್ಕ್ ಮಾಡಿರ್ತಾರೆ. ಸೊ ಹಾಗಾಗಿ ನನ್ನ ಮಗಳು ಇಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ಲು. ಸೊ ಸ್ವಿಮ್ ಮಾಡಿಕೊಂಡು ಮನೆಗೆ ಬಂದ್ವಿ, ಸಿಕ್ಕಾಪಟ್ಟೆ ಹಶವಾಗಿತ್ತು. ಈ ಬೀಚಲ್ಲಿ ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದಾಗ ಅದೇನೋ ನಾರ್ಮಲ್ ಡೇಸ್ಗಿನ್ನ ಹೆಚ್ಚಿಗೆ ಹಶವಾಗುತ್ತೆ. ಹಾಗಾಗಿ ನಾವು ನನ್ನ ರೈಸ್ ಕುಕ್ಕರಲ್ಲಿ ನಾನು ಇವಾಗ ರೈಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ತುಂತುರು ಮಳೆ ಶುರುವಾಯಿತು, ನೀವು ನೋಡ್ತಾ ಇರಬಹುದು. ನಾವು ರೂಮ್ ಒಳಗಡೆಯಿಂದನೇ ನೋಡ್ತಾ ಇದ್ವಿ, ಮರಗಳೆಲ್ಲ ಫುಲ್ಲು ಜೋರಾಗಿ ಅಲ್ಲಾಡ್ತಿತ್ತು, ಗಾಳಿ ಜೊತೆಗೆ ಮಳೆ ಶುರುವಾಯಿತು. ಸೊ ಈ ಗಾಳಿ ಮಳೆಯಲ್ಲಿ ನಾವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಚಟ್ನಿ ಪುಡಿನ ಉದುರಿಸ್ಕೊಂಡು ಚಟ್ನಿ ಪುಡಿಯನ್ನು ಮಾಡಿಕೊಂಡು ತಿಂತಾ ಇದ್ದೀವಿ. ಯಾಕಂದರೆ ವೆಜಿಟೇಬಲ್ ಆರ್ಡರ್ ಮಾಡಿದ್ದು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಾವು ತೊಗೊಂಡು ಹೋದಂಥದ್ರಲ್ಲೇ ನಾವು ಹೊಟ್ಟೆ ತುಂಬ ಊಟ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಸಂಜೆ ನಾವು ಹೊರಗಡೆ ಬಂದ್ವಿ. ಯಾಕಂದರೆ ಮಳೆ ಬರ್ತಿದ್ದಿರೋದ್ರಿಂದ ಮಳೆ ನಿಂತ ಆದಮೇಲೆ ನಾವು ಬಂದ್ವಿ. ಸ್ವಲ್ಪ ತುಂತುರು ಮಳೆ ಬರ್ತಾ ಇತ್ತು ನಾವು ಸಂಜೆ ಬಂದಾಗಲೂ ಕೂಡ. ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಆಗಿರೋದ್ರಿಂದ ಒಂದು ಸಣ್ಣ ಕೇಕ್ ತೊಗೊಂಡು ಇಲ್ಲೇ ರೆಸ್ಟೋರೆಂಟಲ್ಲೇ ಕಟ್ ಮಾಡೋಣ ಅಂತ. ನನ್ನ ಮಗಳಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದಾಳೆ, ಅವ್ರ ಅಪ್ಪನ ಬರ್ಡೇ ಆಗಲಿ ಯಾರದೇ ಬರ್ಡೇ ಆಗಲಿ ನನ್ನ ಮಗಳೇ ಕೇಕ್ ಕಟ್ ಮಾಡೋದಲ್ವಾ, ಹಾಗಾಗಿ ಅವಳು ಫಸ್ಟು ಅವರಪ್ಪನ ಕರ್ಕೊಂಡು ಬರ್ತಾ ಇದ್ದಾಳೆ, ಪಪ್ಪ ನಿನ್ನ ಬರ್ಡೇ ಬಾಕಿ ಕೊಡಿಸು ಅಂತ. ಸೊ ರೆಸಾರ್ಟ್ ಒಳಗಡೆ ಇರುವಂತಹ ರೆಸ್ಟೋರೆಂಟ್ ವ್ಯೂ ನೀವು ಇವಾಗ ನೋಡ್ತಾ ಇರೋದು, ಹಾಗೆಯೇ ಇಲ್ಲಿ ಔಟ್ಸೈಡ್ ಡಿನ್ನರ್ ಕೂಡ ಇವತ್ತು ಅರೇಂಜ್ಮೆಂಟ್ಸ್ ಮಾಡಿದ್ರು. ಇದಕ್ಕೆ ನಾವು ಮುಂಚಿತವಾಗಿಯೇ ಬುಕ್ ಮಾಡ್ಕೊಂಡಿರಬೇಕು. ಸೊ ಔಟ್ಡೋರ್ ಡಿನ್ನರ್ ಮೆನು ಅಲ್ಲಿ ವೆಜಿಟೇರಿಯನ್ ಆಪ್ಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕೆಂದರೆ ವೆಜಿಟೇರಿಯನ್ಸ್ ಕಮ್ಮಿ ಇರ್ತಾರೆ ಹಾಗಾಗಿ. ಹಾಗೆ ಇದರ ಜೊತೆಗೆ ನೀವು ನೋಡ್ತಾ ಇರಬಹುದು ಬ್ಯಾಕ್ಗ್ರೌಂಡಲ್ಲಿ ಹವಾಯಿನ್ ಡ್ಯಾನ್ಸ್ ಕೂಡ ಇರುತ್ತೆ.
ಆದರೆ ನಾವು ಹೋಗಿದ್ದ ದಿನ ಏನಾಗ್ಬಿಟ್ಟಿತ್ತಂದರೆ ಸಿಕ್ಕಾಪಟ್ಟೆ ಮಳೆ, ಮಳೆನೇ ನಿಲ್ತಾ ಇಲ್ಲ. ನೀವು ನೋಡಬಹುದು ವಿಡಿಯೋಲಿ ಎಲ್ಲರೂ ರೈನ್ಕೋಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಪಾಪ ಮಳೆಯಲ್ಲೇ ಅವರು ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ರೆಸ್ಟೋರೆಂಟ್ ಒಳಗಡೆಯಿಂದ ಕೂಡ ಅದು ಡ್ಯಾನ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಸೊ ನಾವಿವಾಗ ನನ್ನ ಹಸ್ಬೆಂಡ್ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ನ ಶುರು ಮಾಡ್ತೀವಿ. ನನ್ನ ಮಗಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಕೇಕ್ಗೋಸ್ಕರ. ಬಟ್ ಅವತ್ತೇನಪ್ಪ ಆಯಿತು ಅಂದರೆ ನಾವು ಈ ಥರ ಕೇಕ್ ಆರ್ಡರ್ ಮಾಡ್ತೀವಿ, ಅವರು ಕೇಕ್ ಇಲ್ಲ ಸರ್ ಕ್ಲೋಸ್ ಆಗಿಬಿಟ್ಟಿದೆ ಅಂದ್ಬಿಟ್ರು. ಸೊ ನಮಗೆ ಫುಲ್ ಬೇಜಾರಾಗೋಯಿತು. ನಾವು ಹೇಳಿದ್ವಿ ಈ ಥರ ಬರ್ಡೇ ಇದೆ, ಹೇಗಾದ್ರು ಒಂದು ಪೀಸಾರು ಅರೇಂಜ್ ಮಾಡಿ ಅಂತ. ಅಷ್ಟರಲ್ಲಿ ಅವರು ಒಂದಷ್ಟು ವ್ಯಾಫಲ್ಸು, ಬ್ರೆಜಿಲ್ ಸ್ಪ್ರೌಟ್ಸ್ದು ಒಂದು ಡಿಶಸ್ಸು ಎಲ್ಲ ನಾವು ಆರ್ಡರ್ ಮಾಡಿದ್ವಿ, ಅದನ್ನು ತಿಂತಾ ಇದ್ವಿ. ನನ್ನ ಮಗಳಿಗೆ ವ್ಯಾಫಲ್ ತಿನ್ನುವಾಗಲೂ ಕೇಕ್ದೇ ಚಿಂತೆ ಆಗಿತ್ತು, ಕೇಕ್ ಬರುತ್ತಾ ಮಮ್ಮ ಅಂತ ಕೇಳ್ತಾ ಇದ್ಲು. ಸೊ ಫೈನಲಿ ಚಾಕ್ಲೇಟ್ ಚೀಸ್ ಕೇಕ್ ಬರ್ಡೇ ಕೇಕ್ ನಮಗೆ ಸಿಕ್ತು. ಹವಾಯಿನ್ ಡ್ಯಾನ್ಸ್ ನಡೀತಾ ಇದೆ. ನಾವು ಕೂಡ ಹವಾಯಿನ್ ಸ್ಟೈಲಿನ ಫುಡ್ಡು, ಕೇಕು ಎಲ್ಲ ಟೇಸ್ಟ್ ಮಾಡಿ ಇವಾಗ ವಾಪಸ್ ರೂಮ್ ಕಡೆಗೆ ಹೊರಟ್ವಿ. ರೂಮ್ಗೆ ಹೋಗ್ತಾ ಈ ರೆಸಾರ್ಟ್ ಸುತ್ತಮುತ್ತ ಎಲ್ಲ ಹೇಗೆ ಕಾಣುತ್ತೆ ಈವ್ನಿಂಗ್ ಅನ್ನೋದನ್ನು ನಾನು ಇಲ್ಲಿ ವಿಡಿಯೋಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ತಾ ಇರಬಹುದು ಎಲ್ಲ ಪಂಜುಗಳಲ್ಲಿ ಬೆಂಕಿ ಹಚ್ಚಿರ್ತಾರೆ ಈ ಥರ ಸಂಜೆ ಆಗಿದ್ದ ತಕ್ಷಣ. ಸೊ ಆಫ್ಟರ್ನೂನ್ ಎಷ್ಟು ರಶ್ ಇರುತ್ತಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಅವರು ಹಾಕಿರುವಂಥ ಟವೆಲ್ಸ್ ಇರಬಹುದು ಅದೆಲ್ಲದನ್ನು ಕ್ಲೀನ್ ಮಾಡಿಬಿಡ್ತಾರೆ ಸಂಜೆ ಅಷ್ಟೊತ್ತಿಗೆ. ಪೂರ್ತಿ ರೆಸಾರ್ಟ್ ತುಂಬ ದೊಡ್ಡದಾಗಿದ್ದರೂ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಸ್ಪಾ ಸೆಂಟರ್ ಇದು. ಇಲ್ಲಿ ಒಳಗಡೆ ಹಲವಾರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ರಿಲ್ಯಾಕ್ಸೇಷನ್ಗೆ ಹೇಳಿ ಮಾಡಿಸಿದಂತಹ ರೆಸಾರ್ಟ್ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ, ಹಾಗಾಗಿ ಇಲ್ಲಿ ಸ್ಪಾ ಸರ್ವಿಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹವಾಯಲ್ಲಿ ವೆದರ್ ಯಾವಾಗಲೂ ಸ್ವಲ್ಪ ಶೆಕೆನೇ ಇರುತ್ತೆ, ಬಟ್ ಇವತ್ತು ಮಳೆ ಬಂದು ತಣ್ಣಗಾಗಿದ್ದರಿಂದ ರೆಸಾರ್ಟಿನ ಎಲ್ಲ ಕಡೆ ಹಲವಾರು ಕಡೆ ಈ ಥರ ಫೈರ್ ಕ್ಯಾಂಪ್ಸ್ನ ಕೂಡ ಹಾಕಿದ್ರು. ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನೀವು ನೋಡ್ತಾ ಇರಬಹುದು ಈ ಥರ ಚೇರ್ಸ್ ಕೂಡ ಹಾಕಿ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಫೈರ್ ಕ್ಯಾಂಪಲ್ಲಿ ಸ್ವಲ್ಪ ಹೊತ್ತು ಕೂತು ಇವಾಗ ಜಿಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ರೂಮ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಸ್ವೈಪಿಂಗ್ ಕಾರ್ಡ್, ಅದನ್ನೇ ಸ್ವೈಪ್ ಮಾಡಿ ನಾವು ಈ ರೆಸಾರ್ಟಿನ ಎಲ್ಲ ಫೆಸಿಲಿಟೀಸ್ನೂ ಯೂಸ್ ಮಾಡ್ಕೋಬಹುದು. ಸೊ ಅದರಲ್ಲಿ ಜಿಮ್ ಕೂಡ ಒಂದು. ಸಂಜೆ ಆಗಿದ್ದರಿಂದ ಜಿಮ್ಮಲ್ಲಿ ಯಾರೂ ಇರಲಿಲ್ಲ, ಬಟ್ ಮಾರ್ನಿಂಗ್ ನಾವು ಈ ಜಿಮ್ ಮುಂದೆ ಪಾಸ್ ಆದಾಗ ಬಹಳಷ್ಟು ಜನ ವರ್ಕೌಟ್ ಮಾಡ್ತಾ ಇದ್ರು. ಅಂದರೆ ಇಲ್ಲಿ ಟ್ರಾವೆಲ್ಗೆ ಬಂದರೂ ಕೂಡ ಬಹಳಷ್ಟು ಅಮೇರಿಕನ್ಸ್ ಎಕ್ಸಸೈಸ್ನ ಮಾರ್ನಿಂಗ್ ರುಟೀನಾಗಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮಾರ್ನಿಂಗ್ಸ್ ತುಂಬ ಜನ ಮಿಸ್ ಮಾಡಿದೆ ಎಕ್ಸಸೈಸ್ ಮಾಡ್ತಾರಲ್ವಾ. ಹಾಗಾಗಿ ಯು ಎಸ್ನಲ್ಲಿ ಕಾಮನ್ ಆಗಿ ಎಲ್ಲ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಜಿಮ್ ಇದ್ದೇ ಇರುತ್ತೆ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.